ಹೆಲೋ ಫ್ರೆಂಡ್ಸ್, ಬಹುತೇಕ ಜನರು ಇನ್ಸೋಮಿಯಾ ಅಂದರೆ ನಿದ್ರಾಹೀನತೆಯಿಂದ ಬಳಲುತ್ತಾ ಇದ್ದಾರೆ. ಸರಿಯಾದ ಪ್ರಮಾಣದಲ್ಲಿ ನಿದ್ರೆ ಮಾಡದ ಕಾರಣ ದಿನಪೂರ್ತಿ ಏನೋ ಒಂದು ರೀತಿ ನಿರಾಸಕ್ತಿ ಇರುತ್ತೆ, ಯಾವುದೇ ಕೆಲಸದಲ್ಲಿ ಆಸಕ್ತಿ ಇರೋದಿಲ್ಲ. ಸೊ ಆದ್ದರಿಂದ ಇವತ್ತಿನ ವಿಡಿಯೋದಲ್ಲಿ ಶಾನ್ ಸ್ಟೀವೆನ್ಸನ್ ರವರು ಬರೆದಿರುವಂತಹ ಸ್ಲೀಪ್ ಸ್ಮಾರ್ಟರ್ ಪುಸ್ತಕದಲ್ಲಿ ತಿಳಿಸಿರುವಂತೆ ಉತ್ತಮ ನಿದ್ರೆಗಾಗಿ ಕೆಲವು ವಿಧಾನಗಳನ್ನು ತಿಳಿಸಲಿದ್ದೇವೆ. ಈ ವಿಧಾನಗಳನ್ನು ಫಾಲೋ ಮಾಡುವುದರಿಂದ ಉತ್ತಮ ಪ್ರಮಾಣದಲ್ಲಿ ನಿದ್ರೆ ಮಾಡಬಹುದು ಮತ್ತು ದಿನದಲ್ಲಿ ಆಕ್ಟಿವ್ ಆಗಿ ಇತರೆ ಕೆಲಸಗಳಲ್ಲಿ ಮಗ್ನರಾಗಬಹುದು. ಸೊ ಹಾಗಾದ್ರೆ ಆ ವಿಧಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ನಂಬರ್ 1, ಥಿಂಕ್ ಯುವರ್ ಸೆಲ್ಫ್, ಸ್ಲೀಪ್ ಈಸ್ ನೆಸೆಸಿಟಿ ಫಾರ್ ಯು, ನಾಟ್ ಲಕ್ಸರಿ. ಅಂದರೆ ನಿದ್ರೆಯನ್ನು ಲಕ್ಸರಿ ಅಂತ ಭಾವಿಸಬೇಡಿ, ಬದಲಿಗೆ ಅದನ್ನು ನೆಸೆಸಿಟಿ ಅಂತ ಭಾವಿಸಿ. ಅಂದರೆ ನಮಗೆ ನಿದ್ರೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತದ್ದು ಅಂತ ಭಾವಿಸಿ. ಒಬ್ಬ ಮನುಷ್ಯ ಸರಾಸರಿ ದಿನದಲ್ಲಿ 8 ಗಂಟೆ ನಿದ್ರೆ ಮಾಡ್ತಾನೆ, ಅಂದರೆ 1/3 ಆಫ್ ದ ಡೇ ಒಬ್ಬ ಮನುಷ್ಯ ನಿದ್ರಿಸುತ್ತಾನೆ. ಇನ್ನು ಕೆಲವು ಸ್ಲೀಪ್ ಅಥಾರಿಟೀಸ್ ಮತ್ತು ಫೌಂಡೇಶನ್ ಮೆನ್ಷನ್ ಮಾಡಿರುವಂಥ ಪ್ರಕಾರ 18-64 ವಯಸ್ಸಿನವರು ಕನಿಷ್ಠ ದಿನದಲ್ಲಿ 7-9 ಗಂಟೆ ನಿದ್ರಿಸಬೇಕು. ನೋಡಿ ಈ ಚಿತ್ರದಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಯಾವ ವಯಸ್ಸಿನವರು ಎಷ್ಟು ಸಮಯದವರೆಗೆ ನಿದ್ರಿಸಬೇಕು ಎಂಬುದನ್ನು ಸೂಚಿಸಿದ್ದಾರೆ. ಆದರೆ ನಮ್ಮ ಜನ ನಿದ್ರೆಯನ್ನು ಬಹಳ ನೆಸೆಸಿಟಿಯಾಗಿ ತೆಗೆದುಕೊಂಡಿಲ್ಲ, ನಿದ್ರೆಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ. ತಡರಾತ್ರಿಯವರೆಗೆ ಸ್ಮಾರ್ಟ್ಫೋನ್ ಯೂಸ್ ಮಾಡುವುದು, ಕಡಿಮೆ ಪ್ರಮಾಣದಲ್ಲಿ ನಿದ್ರಿಸುವುದು ಇತ್ಯಾದಿ, ಇದರಿಂದ ಅನಾವಶ್ಯಕವಾದ ಒತ್ತಡ, ಹಲವು ರೀತಿಯ ತಲೆನೋವು, ಒಬೆಸಿಟಿ, ಡಿಪ್ರೆಷನ್, ಆಂಗ್ಸೈಟಿನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ. ಸೊ ಆದ್ದರಿಂದ ನಿಮ್ಮ ನಿದ್ರೆಗೆ ಪ್ರಾಮುಖ್ಯತೆ ಕೊಡಿ. ಅಂದರೆ ನಿದ್ರೆ ನಿಮ್ಮ ಶರೀರದ ಆರೋಗ್ಯಕ್ಕೆ ಅತ್ಯವಶ್ಯಕವಾಗಿದೆ ಎಂಬ ದೃಢವಾದ ಭಾವನೆ ನಿಮ್ಮಲ್ಲಿರಬೇಕು. ರಾತ್ರಿಯ ವೇಳೆ ಅನಾವಶ್ಯಕವಾಗಿ ನಿದ್ರೆಗೆಟ್ಟು ವಿಪರೀತ ಮೊಬೈಲ್ ಬಳಕೆ ಮಾಡುವುದು ಮತ್ತು ಅನಾವಶ್ಯಕ ಚಿಂತೆ ಮಾಡುವುದನ್ನು ಆದಷ್ಟು ಅವಾಯ್ಡ್ ಮಾಡಿ. ಆದಷ್ಟು ಉತ್ತಮ ನಿದ್ರೆಗೆ ಪ್ರಾಮುಖ್ಯತೆ ಕೊಡಿ. ಒಂದು ವೇಳೆ ರಾತ್ರಿ ಬಹಳಷ್ಟು ಸಮಯದವರೆಗೆ ನಿಮಗೆ ನಿದ್ರೆ ಬರ್ತಾ ಇಲ್ಲ ಅಂದರೆ ನಿಮ್ಮ ಕೈಕಾಲುಗಳನ್ನು ತಣ್ಣೀರಿನಲ್ಲಿ ತೊಳೆದುಕೊಳ್ಳಿ, ನಂತರ ಮತ್ತೆ ಮಲಗಿ. ಇದರಿಂದ ನಿಮ್ಮ ಮೈಂಡ್ ಓವರ್ ಥಿಂಕಿಂಗಿಂದ ರಿಲ್ಯಾಕ್ಸ್ ಮೂಡ್ಗೆ ಜರುತ್ತೆ, ಕೆಲವೇ ನಿಮಿಷಗಳಲ್ಲಿ ಉತ್ತಮ ನಿದ್ರೆ ಲಭಿಸುತ್ತದೆ. ನೆಕ್ಸ್ಟ್ ನಂಬರ್ 2, ಮೋರ್ ಸನ್ಲೈಟ್. ನಮ್ಮ ಶರೀರದಲ್ಲಿ ಸಿರ್ಕ್ಯಾಡಿಯನ್ ರಿತಮ್ ಅನ್ನೋ ಒಂದು ಸಿಸ್ಟಮ್ ಇದೆ, ಇದು ಒಂದು ಸ್ಲೀಪ್ ಸೈಕಲ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಅಂದರೆ ದಿನದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಿದ್ರಿಸಬೇಕು, ಎಷ್ಟು ಪ್ರಮಾಣದಲ್ಲಿ ಎಚ್ಚರವಿರಬೇಕು ಎಂಬುದನ್ನು ನೋಡಿಕೊಳ್ಳುವುದೇ ಈ ಸಿರ್ಕ್ಯಾಡಿಯನ್ ರಿತಮ್. ಸೊ ಈ ಸಿರ್ಕ್ಯಾಡಿಯನ್ ರಿತಮ್ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ಸೂರ್ಯನ ಬೆಳಕು ಅತ್ಯವಶ್ಯಕವಾಗಿರುತ್ತದೆ. ಹೌದು, ಸನ್ಲೈಟ್ ಎಕ್ಸ್ಪೋಜರ್ ನಮ್ಮ ಬಾಡಿಯಲ್ಲಿ ಡೇ ಹಾರ್ಮೋನ್ ರಿಲೀಸ್ ಮಾಡಲು ಟ್ರಿಗರ್ ಮಾಡುತ್ತೆ. ಇದರಿಂದಾಗಿಯೇ ನಾವು ದಿನಪೂರ್ತಿ ಆಪ್ಟಿಮಲ್ ಮತ್ತು ಆಕ್ಟಿವ್ ಆಗಿ ಕೆಲಸ ಮಾಡಬಹುದು. ಇನ್ನು ಈ ಹಾರ್ಮೋನ್ಸ್ಗಳಿಂದ ನಿಮ್ಮ ಬಾಡಿಯ ಇಂಟರ್ನಲ್ ಕ್ಲಾಕ್ ಅಂದರೆ ಸಿರ್ಕ್ಯಾಡಿಯನ್ ರಿತಮ್ ಕೂಡ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ, ಶರೀರಕ್ಕೂ ಕೂಡ ಸರಿಯಾದ ಪ್ರಮಾಣದಲ್ಲಿ ನಿದ್ರೆ ಲಭಿಸುವಂತೆ ನೋಡಿಕೊಳ್ಳುತ್ತದೆ. ಸೊ ಒಟ್ಟಾರೆ ಪ್ರತಿದಿನ ಅಟ್ಲೀಸ್ಟ್ ಕನಿಷ್ಠ 30 ನಿಮಿಷ ಅಂದರೆ ಅರ್ಧ ಗಂಟೆಯವರೆಗೆ ನಿಮ್ಮ ಶರೀರದ ಮೇಲೆ ಬಿಸಿಲು ಬೀಳುವಂತೆ ನೋಡಿಕೊಳ್ಳಿ, ಇದು ಕೂಡ ಉತ್ತಮ ನಿದ್ರೆಗೆ ಸಹಕಾರಿಯಾಗಿರ್ತದೆ. ನೆಕ್ಸ್ಟ್ ನಂಬರ್ 3, ಸ್ಟೇ ಕೂಲ್. ರಿಸರ್ಚ್ ಹೇಳುತ್ತೆ ನಮ್ಮ ಶರೀರದ ಟೆಂಪರೇಚರ್ ನಾರ್ಮಲ್ಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆದರೆ ನಮಗೆ ಉತ್ತಮ ನಿದ್ರೆ ಲಭಿಸುತ್ತದೆ ಅಂತ. ಇನ್ನು ಕೆಲವೊಮ್ಮೆ ನಮಗೆ ಜಾಸ್ತಿ ಸೆಕೆ ಆದಾಗ, ನಮ್ಮ ಟೆಂಪರೇಚರ್ ಜಾಸ್ತಿ ಆದಾಗ ಅಥವಾ ವಿಪರೀತ ಚಳಿ ಆದಾಗಲೂ ಕೂಡ ನಮಗೆ ಸರಿಯಾಗಿ ನಿದ್ರೆ ಬರೋದಿಲ್ಲ. ಸೊ ಆದ್ದರಿಂದ ನಮ್ಮ ಶರೀರದ ಟೆಂಪರೇಚರ್ ಉತ್ತಮ ನಿದ್ರೆಗೆ ಸಹಕಾರಿಯಾಗುವಂತೆ ಒಂದು ವಿಧಾನವನ್ನು ತಿಳಿಸುತ್ತೇನೆ. ಅಂದರೆ ಮಲಗುವುದಕ್ಕಿಂತ ಮುಂಚೆ ಕಡಿಮೆ ಬೆಚ್ಚಗಿರುವಂಥ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ. ಹೌದು, ಇದು ಕೇಳುವುದಕ್ಕೆ ವಿಚಿತ್ರ ಎನಿಸಬಹುದು, ಆದರೂ ಕೂಡ ಇದು ವರ್ಕ್ ಆಗುತ್ತೆ. ಇದರಿಂದ ಶರೀರದ ಟೆಂಪರೇಚರ್ ನಾರ್ಮಲ್ಗಿಂತ ತಣ್ಣಗಿರುತ್ತದೆ, ಅದು ಉತ್ತಮ ನಿದ್ರೆಗೆ ನೆರವಾಗುತ್ತದೆ. ನೆಕ್ಸ್ಟ್ ನಂಬರ್ 4, ಎಕ್ಸರ್ಸೈಸ್ ಅಂದರೆ ವ್ಯಾಯಾಮ. ಹೌದು, ನಮ್ಮ ಶರೀರ ಯಾವಾಗ ದಣಿಯುತ್ತದೆಯೋ ಆಗ ಅದಕ್ಕೆ ವಿಶ್ರಾಂತಿಯ ಅವಶ್ಯಕತೆ ಇರುತ್ತೆ. ಆ ವಿಶ್ರಾಂತಿ ಆಟೋಮೆಟಿಕ್ ಆಗಿ ನಿದ್ರೆಯ ಮೂಲಕ ಶರೀರಕ್ಕೆ ಲಭಿಸುತ್ತದೆ. ಸೊ ಆದ್ದರಿಂದ ಪ್ರತಿದಿನ ವ್ಯಾಯಾಮ ಮಾಡಿ, ಸಾಧ್ಯವಾದರೆ ಮನೆಯಲ್ಲೇ ಪ್ರತಿದಿನ ಯೋಗಾಸನ ಮಾಡಿ ಅಥವಾ ಜಿಮ್ಗೆ ಹೋಗಿ. ಇವೆರಡೂ ಸಾಧ್ಯವಾಗಿಲ್ಲವೆಂದರೆ ಸಂಜೆಯ ವೇಳೆ ಅರ್ಧ ಗಂಟೆ ಅಥವಾ 3/4 ಗಂಟೆ ವಾಕ್ ಮಾಡಿ. ಇದರಿಂದ ಶರೀರ ಚೆನ್ನಾಗಿ ದಣಿಯುತ್ತದೆ, ಪರಿಣಾಮ ಉತ್ತಮ ನಿದ್ರೆ ಕೂಡ ಲಭಿಸುತ್ತದೆ. ಹೌದು, ಲೇಬರ್ ವರ್ಕ್ ಅಂದರೆ ಗಾರೆ ಕೆಲಸ, ಸೆಂಟ್ರಿಂಗ್, ಬಾರ್ ಬೆಂಡಿಂಗ್ ಮತ್ತು ಇತರೆ ವಿಪರೀತ ದೈಹಿಕ ಕೆಲಸಗಳನ್ನು ನಿರ್ವಹಿಸುವಂಥ ವ್ಯಕ್ತಿಗಳಿಗೆ ಯಾವುದೇ ರೀತಿ ನಿದ್ರಾಹೀನತೆಯ ಸಮಸ್ಯೆ ಇರೋದಿಲ್ಲ. ಕಾರಣ ಅವರ ಶರೀರ ಉತ್ತಮ ಪ್ರಮಾಣದಲ್ಲಿ ದಣಿಯುತ್ತದೆ, ಅದಕ್ಕೆ ತಕ್ಕಂತೆ ಅವರ ಶರೀರ ಆಟೋಮೆಟಿಕ್ ಆಗಿ ಉತ್ತಮ ನಿದ್ರೆಯ ಮುಖಾಂತರ ವಿಶ್ರಾಂತಿ ಪಡೆಯುತ್ತದೆ. ಸೊ ಆದ್ದರಿಂದ ಉತ್ತಮ ನಿದ್ರೆಗಾಗಿ ಪ್ರತಿದಿನ ವ್ಯಾಯಾಮ ಮಾಡುವಂತಹ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ನೆಕ್ಸ್ಟ್ ನಂಬರ್ 5, ಬೆಡ್ ಅಟ್ ರೈಟ್ ಟೈಮ್.
ರಿಸರ್ಚ್ನ ಪ್ರಕಾರ ರಾತ್ರಿ 10 ರಿಂದ 2 ಗಂಟೆ ಈ ಅವಧಿಯಲ್ಲಿ ನಮ್ಮ ಶರೀರದಲ್ಲಿ ಅಗತ್ಯ ಪ್ರಮಾಣದಲ್ಲಿ ಹಾರ್ಮೋನ್ಸ್ಗಳು ರಿಲೀಸ್ ಆಗುತ್ತೆ. ಈ ಅವಧಿ ಉತ್ತಮ ನಿದ್ರೆಗೆ ಅನುಕೂಲಕರವಾಗಿದೆ. ಇನ್ನು ಈ ಸಮಯದಲ್ಲಿ ನಮ್ಮ ಬ್ರೈನ್ ಕೂಡ ಉತ್ತಮ ಪ್ರಮಾಣದಲ್ಲಿ ರಿಕವರಿ ಆಗುತ್ತೆ. ಪರಿಣಾಮ ನಮ್ಮಲ್ಲಿನ ಸ್ಟ್ರೆಸ್ ಡಿಪ್ರೆಷನ್ ಲೆವೆಲ್ ಕೂಡ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ಇನ್ನು ಈ ಅವಧಿಯಲ್ಲಿನ ನಿದ್ರೆಗೆ ರೀಜನರೇಟಿವ್ ಸ್ಲೀಪ್ ಅಂತ ಕರೆಯುತ್ತಾರೆ. ಆದರೆ ಒಂದು ವೇಳೆ ಈ ಅವಧಿ ಮೀರಿದ ನಂತರ ನಿದ್ರೆ ಮಾಡಿದರೆ, ಅಂದರೆ ರಾತ್ರಿ 2 ಗಂಟೆ ನಂತರ ನಿದ್ರೆ ಮಾಡಿದರೆ ನಿಮಗೆ ಅಗತ್ಯ ಪ್ರಮಾಣದಲ್ಲಿ ವಿಶ್ರಾಂತಿ ಸಿಗುವುದಿಲ್ಲ. ಬೆಳಿಗ್ಗೆ ಎಚ್ಚರಗೊಂಡರೂ ಕೂಡ ನಿಮಗೆ ಏನೋ ಒಂದು ರೀತಿ ಆಲಸ್ಯ ಇರುತ್ತೆ, ಸೋಮಾರಿತನ ಇರುತ್ತೆ, ಶರೀರ ಕೂಡ ಒಂದು ರೀತಿ ಜಡವಾಗಿರುತ್ತದೆ. ಇದರಿಂದ ಆ ದಿನದಲ್ಲಿ ಯಾವುದೇ ಕಾರ್ಯಗಳನ್ನು ನಿರ್ವಹಿಸಲು ನಿಮಗೆ ಆಸಕ್ತಿನೇ ಇರೋದಿಲ್ಲ. ಸೊ ಆದ್ದರಿಂದ ಆದಷ್ಟು ರಾತ್ರಿಯ ವೇಳೆ ವಿಪರೀತ ಮೊಬೈಲ್ ಬಳಕೆಯನ್ನು ಅವಾಯ್ಡ್ ಮಾಡಿ. ಯಾಕಂದ್ರೆ ಮೊಬೈಲ್ ಸ್ಕ್ರೀನಿಂದ ಬ್ಲೂ ಲೈಟ್ ರಿಲೀಸ್ ಆಗುತ್ತೆ. ಈ ಬ್ಲೂ ಲೈಟ್ ನಿಂದ ನಮ್ಮ ಮೆದುಳಿನಲ್ಲಿ ಮೆಲೋಟನಿನ್ ಹಾರ್ಮೋನ್ ಅಗತ್ಯ ಪ್ರಮಾಣದಲ್ಲಿ ಉತ್ಪಾದನೆ ಆಗೋದಿಲ್ಲ. ಈ ಮೆಲೋಟನಿನ್ ಹಾರ್ಮೋನ್ ಒಂದು ಸ್ಲೀಪ್ ಹಾರ್ಮೋನ್ ಆಗಿರುತ್ತದೆ. ಸೊ ಇದು ಉತ್ತಮ ನಿದ್ರೆಗೆ ಅವಶ್ಯಕತೆ ಇರುವಂತಹ ಹಾರ್ಮೋನ್ ಆಗಿರುತ್ತದೆ. ಸೊ ಆದ್ದರಿಂದ ಆದಷ್ಟು ರಾತ್ರಿಯ ವೇಳೆ ವಿಪರೀತ ಮೊಬೈಲ್ ಬಳಕೆ ಮಾಡುವುದನ್ನು ಅವಾಯ್ಡ್ ಮಾಡಿ. ನೆಕ್ಸ್ಟ್ 6, ಮೇಂಟೈನ್ ಪ್ರಾಪರ್ ಡಾರ್ಕ್ನೆಸ್ ಇನ್ ಯುವರ್ ರೂಮ್. ನಾವು ನಿದ್ರೆ ಮಾಡಲು ನಮ್ಮ ಕಣ್ಣಿಗೆ ಕತ್ತಲು, ಅಂದರೆ ಡಾರ್ಕ್ನೆಸ್ ಎಷ್ಟು ಮುಖ್ಯವೋ ಅಷ್ಟೇ ನಮ್ಮ ಸ್ಕಿನ್ಗೂ ಕೂಡ ಡಾರ್ಕ್ನೆಸ್ ಮುಖ್ಯವಾಗಿರ್ತದೆ. ಹೌದು, ನಮ್ಮ ಸ್ಕಿನ್ನಲ್ಲಿ ಕೆಲವು ರಿಸೆಪ್ಟರ್ಗಳಿರ್ತವೆ. ಅವು ಲೈಟನ್ನು ಅಬ್ಸರ್ವ್ ಮಾಡಿ ಬ್ರೈನ್ಗೆ ಸಿಗ್ನಲ್ ಕಳಿಸುತ್ತೆ. ಅದಕ್ಕೆ ತಕ್ಕಂತೆ ಬ್ರೈನ್ ಕೂಡ ಉತ್ತಮ ನಿದ್ರೆಗೆ ಅವಶ್ಯಕತೆ ಇರುವಂಥ ಹಾರ್ಮೋನ್ಸ್ಗಳನ್ನು ರಿಲೀಸ್ ಮಾಡುತ್ತೆ. ಆದರೆ ಕೆಲವರಿಗೆ ಪೂರ್ತಿ ಕತ್ತಲೆಯಲ್ಲಿ ಮಲಗಲು ಎದರಿಕೆ ಅಥವಾ ಕಿರಿಕಿರಿ ಅನಿಸುತ್ತೆ. ಇದೇ ಕಾರಣದಿಂದಾಗಿ ಅವರು 0 ಕ್ಯಾಂಡಲ್ನಂಥ ಲೈಟನ್ನು ಯೂಸ್ ಮಾಡ್ತಾರೆ. ಸೊ ಆದಷ್ಟು ಬ್ರೈಟ್ನೆಸ್ ಕಡಿಮೆ ಇರುವಂಥ 0 ಕ್ಯಾಂಡಲನ್ನು ಯೂಸ್ ಮಾಡಿ. ಅಂದರೆ ವೈಟ್ 0 ಕ್ಯಾಂಡಲ್ ಬಲ್ಬ್ನ ಬದಲಿಗೆ ರೆಡ್ 0 ಕ್ಯಾಂಡಲ್ ಬಲ್ಬನ್ನು ಯೂಸ್ ಮಾಡಿ. ಯಾಕಂದರೆ ರೆಡ್ 0 ಕ್ಯಾಂಡಲ್ ಬಲ್ಬ್ನಲ್ಲಿ ಆದಷ್ಟು ಕಡಿಮೆ ಬ್ರೈಟ್ನೆಸ್ ಇರುತ್ತೆ ಮತ್ತು ಇದು ನಮ್ಮ ಸಿರ್ಕ್ಯಾಡಿಯನ್ ರಿತಮ್ ಮೇಲೆ ಕಡಿಮೆ ಎಫೆಕ್ಟ್ ಬೀರುತ್ತೆ ಮತ್ತು ಉತ್ತಮ ಪ್ರಮಾಣದಲ್ಲಿ ಮೆಲೋಟನಿನ್ ಹಾರ್ಮೋನನ್ನು ಸಪ್ರೆಸ್ ಮಾಡುತ್ತೆ. ಸೊ ಆದ್ದರಿಂದ ಆದಷ್ಟು ಪೂರ್ತಿ ಕತ್ತಲೆಯಲ್ಲಿ ಮಲಗುವಂಥ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ಒಂದು ವೇಳೆ ಅದು ಕಿರಿಕಿರಿ ಅನಿಸಿದರೆ ಆದಷ್ಟು ರೆಡ್ 0 ಕ್ಯಾಂಡಲ್ ಲೈಟನ್ನು ಯೂಸ್ ಮಾಡಿ, ಅಂದರೆ ಆದಷ್ಟು ಬ್ರೈಟ್ನೆಸ್ ಕಡಿಮೆ ಇರುವಂಥ ಲೈಟ್ ಬಲ್ಬನ್ನು ಯೂಸ್ ಮಾಡಿ. ನೆಕ್ಸ್ಟ್ 7, ಕಾಮ್ ಯುವರ್ ಇನ್ನರ್ ಚಾಟರ್. ಅಂದರೆ ಬಹಳಷ್ಟು ಜನರಿಗೆ ರಾತ್ರಿಯ ವೇಳೆ ಮಲಗುವಾಗ ವಿಪರೀತ ಯೋಚನೆ ಚಿಂತೆ ಕಾಡುತ್ತೆ. ಅನಾವಶ್ಯಕವಾಗಿ ಹಲವು ವಿಷಯಗಳ ಬಗ್ಗೆ ಆಲೋಚನೆ ಮಾಡ್ತಾರೆ. ಇದೇ ಓವರ್ ಥಿಂಕಿಂಗ್ನಿಂದ ಮಲಗುವಂಥ ಸಮಯ ಕೂಡ ತಡವಾಗುತ್ತದೆ. ಸೊ ಇದಕ್ಕೆ ಪರಿಹಾರ ಎಂದರೆ ಮೆಡಿಟೇಷನ್. ಹೌದು, ಇದರ ಬಗ್ಗೆ ಅಮೆರಿಕನ್ ಅಕಾಡೆಮಿ ಆಫ್ ಸ್ಲೀಪ್ ಕೆಲವು ವ್ಯಕ್ತಿಗಳ ಮೇಲೆ ರಿಸರ್ಚ್ ಮಾಡಿದೆ. ಆ ರಿಸರ್ಚ್ನಲ್ಲಿ ಯಾರು 2 ತಿಂಗಳವರೆಗೆ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದ್ದರೋ ಅವರ ಸ್ಲೀಪ್ ಟೈಮ್, ಸ್ಲೀಪ್ ಕ್ವಾಲಿಟಿ ಉತ್ತಮವಾಗಿತ್ತು, ಡಿಪ್ರೆಷನ್, ಸ್ಟ್ರೆಸ್ ಲೆವೆಲ್ ಆಟೋಮೆಟಿಕ್ ಆಗಿ ಕಡಿಮೆ ಆಗಿತ್ತು. ಸೊ ಆದ್ದರಿಂದ ಪ್ರತಿದಿನ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮಗೆ ನಿಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡುವಂಥ ಏಕಾಗ್ರತೆ ಮತ್ತು ಸಾಮರ್ಥ್ಯ ಇರುತ್ತದೆ. ಇನ್ನು ಮೊದಲೇ ಹೇಳಿದ ಹಾಗೆ ರಾತ್ರಿಯ ವೇಳೆ ನಿಮಗೆ ತುಂಬ ಓವರ್ ಥಿಂಕಿಂಗ್ ಕಾಡ್ತಾ ಇದ್ದರೆ ಒಮ್ಮೆ ಎದ್ದು ಕುಳಿತುಕೊಳ್ಳಿ, ನಂತರ ನಿಮ್ಮ ಕೈಕಾಲುಗಳನ್ನು ತಣ್ಣೀರಿನಲ್ಲಿ ತೊಳೆದುಕೊಂಡು ಮತ್ತೆ ಮಲಗಿ. ಇದರಿಂದ ಆಟೋಮೆಟಿಕ್ ಆಗಿ ನಿಮ್ಮಲ್ಲಿ ಓವರ್ ಥಿಂಕಿಂಗ್ ಕಡಿಮೆ ಆಗಿ ನಿಮ್ಮ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಪರಿಣಾಮ ಕೆಲವೇ ನಿಮಿಷಗಳಲ್ಲಿ ಉತ್ತಮ ನಿದ್ರೆ ಲಭಿಸುತ್ತದೆ. ನೆಕ್ಸ್ಟ್ 8, ಅವಾಯ್ಡ್ ಕಾಫಿ. ಕಾಫಿಯಲ್ಲಿ ಕೆಫೇನ್ ಅಂಶ ಇರುತ್ತೆ. ಈ ಕೆಫೇನ್ ನಮ್ಮ ಶರೀರದಲ್ಲಿ ಅಡೆನಸಿನ್ ಹೆಸರಿನ ಕಾಂಪೌಂಡನ್ನು ಉತ್ಪಾದನೆ ಆಗದಂತೆ ತಡೆಯುತ್ತದೆ. ಅಡೆನಸಿನ್ ಒಂದು ರೀತಿಯ ಕಾಂಪೌಂಡ್ ಆಗಿದೆ. ಇದರಿಂದಲೇ ನಮಗೆ ಸುಸ್ತಾಗಿರುವಂತಹ, ದಣಿದಿರುವಂತಹ ಫೀಲ್ ಆಗುತ್ತೆ. ರಿಲ್ಯಾಕ್ಸ್ ಮಾಡಬೇಕು ಅನ್ನೋ ಅನುಭವ ಆಗುತ್ತೆ. ನಿದ್ರಿಸಬೇಕು ಅನ್ನೋ ಫೀಲ್ ಆಗುತ್ತೆ. ಆದರೆ ಕೆಫೇನ್ ಈ ಅಡೆನಸಿನ್ ಅನ್ನು ಬ್ಲಾಕ್ ಮಾಡುತ್ತೆ. ಇದೇ ಕಾರಣದಿಂದಾಗಿ ನಿದ್ರೆಗೆ ಬಹಳಷ್ಟು ಅಡಚಣೆ ಆಗುತ್ತದೆ. ಸೊ ಆದ್ದರಿಂದ ಆದಷ್ಟು ವಿಪರೀತ ಕಾಫಿ ಸೇವನೆಯನ್ನು ಅವಾಯ್ಡ್ ಮಾಡಿ. ಇನ್ನು ರಾತ್ರಿಯ ವೇಳೆ ಯಾವುದೇ ಕಾರಣಕ್ಕೂ ಕಾಫಿ ಸೇವಿಸಬೇಡಿ. ಸೊ ಓಕೆ ಫ್ರೆಂಡ್ಸ್, ಈಗ ಹೇಳಿದಂತಹ ಈ 8 ವಿಧಾನಗಳನ್ನು ಅನುಸರಿಸುವುದರ ಮೂಲಕ ಉತ್ತಮ ನಿದ್ರೆ ಲಭಿಸುತ್ತದೆ. ಇನ್ನು ಈ ಪುಸ್ತಕದಲ್ಲಿ ಉತ್ತಮ ನಿದ್ರೆಗೆ ಇನ್ನೂ ಹಲವು ವಿಧಾನಗಳನ್ನು ತಿಳಿಸಿದ್ದಾರೆ. ಒಂದು ವೇಳೆ ಈ ಪುಸ್ತಕವನ್ನು ಖರೀದಿಸಬೇಕೆಂದರೆ ಅದರ ಪರ್ಚೇಸ್ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ CGN ಕ್ರಿಯೇಟಿವಿಟಿಯನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.